ಉಡುಪಿ ಧರ್ಮ ಪ್ರಾಂತ್ಯದ ಸ್ವಾರ್ಥ ಸಂದೇಶ ಕಾರ್ಯಕ್ಕೆ ಪ್ರಿಯರೇ ತಮಗೆ ಆದರದ ಸ್ವಾಗತ. ಸ್ವಾರ್ಥ ಇವತ್ತಿನ ದಿನದ್ದು ಮಾರ್ಕನ ಶುಭ ಸಂದೇಶ 8ನೇ ಅಧ್ಯಾಯ 11ರಿಂದ 13 ವಾಕ್ಯಗಳು. ನಾವು ಧ್ಯಾನಿಸುವ ಸಂದೇಶ, ದೇವರನ್ನು ನಂಬಲು ವಿಶ್ವಾಸ ಬೇಕು, ಪವಾಡದ ಅಗತ್ಯತೆ ಇಲ್ಲ. ಪ್ರಿಯರೇ, ಮಾತಿಗೆ ಮಾತು ಬೆಳೆಸುವುದು ಮೂರ್ಖತನವಾದರೆ ನಿಸ್ಪ್ರಯೋಜಕ ಮಾತುಕತೆಗೆ ಬೆಳೆ ಕೊಡದೆ ಬೆನ್ನು ಹಾಕಿ ಹೋಗುವುದು ಜಾನತನ. ಇಂಥದ್ದೊಂದು ಸನ್ನಿವೇಶ ಪ್ರಭು ಯೇಸು ಕ್ರಿಸ್ತರ ಸುವಾರ್ತೆ ಸಾರುವ ಸಮಯದಲ್ಲಿ ನಡೆದದ್ದು ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಓದ್ತೇವೆ. ಪರಿಸಾಯರು ಯೇಸುಸ್ವಾಮಿಯ ಬಳಿಗೆ ಬಂದು ಅವರೊಡನೆ ತರ್ಕ ಮಾಡಿ ಅವರನ್ನು ಪರೀಕ್ಷಿಸುವ ಉದ್ದೇಶದಿಂದ ನೀನು ದೇವರಿಂದ ಬಂದವನೆಂಬುದನ್ನು ಸೂಚಿಸಲು ಒಂದು ಅದ್ಭುತವನ್ನು ಮಾಡಿ ತೋರಿಸು ಎಂದು ಕೇಳಿದರು. ಇದನ್ನು ಕೇಳಿ ಯೇಸು ಮನಸ್ಸಿನಲ್ಲಿ ನೊಂದುಕೊಂಡು ನಿಟ್ಟುಸಿರು ಬಿಡುತ್ತಾ ಈ ಪೀಳಿಗೆಗೆ ಅದ್ಭುತವನ್ನು ಸಂಕೇತವಾಗಿ ಅಪೇಕ್ಷಿಸುವುದೇಕೆ, ಇದಕ್ಕೆ ಅಂಥ ಯಾವ ಸಂಕೇತವನ್ನು ಕೊಡಲಾಗದು, ಇದು ಖಂಡಿತ ಎಂದರು. ಅನಂತರ ಯೇಸು ಅವರನ್ನು ಬಿಟ್ಟು ದೋಣಿಯನ್ನು ಹತ್ತಿ ಸರೋವರದ ಆಚೆ ದಡಕ್ಕೆ ಹೊರಟು ಹೋದರು. ಪ್ರಿಯರೇ, ವಿಶ್ವಾಸಿಸುವವನಿಗೆ ಯಾವುದೇ ಅದ್ಭುತ ಅಥವಾ ಸೂಚಕ ಕಾರ್ಯದ ಅಗತ್ಯವಿಲ್ಲ. ಆದರೆ ವಿಶ್ವಾಸವಿಲ್ಲದವರಿಗೆ ಎಷ್ಟೋ ಅದ್ಭುತ ಅಥವಾ ಸೂಚಕ ಕಾರ್ಯ ಮಾಡಿದರೂ ಸಾಲದು. ಆಧ್ಯಾತ್ಮಿಕತೆಯು ವಿಶ್ವಾಸ ಎಂಬ ಅಸ್ಥಿವಾರದ ಮೇಲೆ ಕಟ್ಟಲ್ಪಡುತ್ತದೆ. ಪರಿಸಾಯರಿಗೆ ಪ್ರಭು ಯೇಸುವಿನಲ್ಲಿ ಕಿಂಚಿತ್ತೂ ವಿಶ್ವಾಸವಿದ್ದಿಲ್ಲ. ಆದರೂ ಅವರನ್ನು ಪರೀಕ್ಷಿಸುವ ಉದ್ದೇಶದಿಂದ ಅವರು ದೇವರೆಂದು ನಂಬಲು ಅದ್ಭುತವನ್ನು ಮಾಡಿ ತೋರಿಸಲು ಸೂಚಿಸಿದಾಗ ಪ್ರಭು ಯೇಸು ಅವರ ಮನಸ್ಥಿತಿಯನ್ನು ಅರಿತು ಅವರಿಗೆ ಬೆನ್ನು ಮಾಡಿ ಸರೋವರದ ಆಚೆ ದಡಕ್ಕೆ ನಡೆದರು. ಬೆನ್ನು ಹಾಕಿ ಹಿಂತಿರುಗುವುದು ತಿರಸ್ಕೃತ ನಡತೆಯಾಗಿದೆ. ಪ್ರಭು ಯೇಸು ಎಲ್ಲರನ್ನು ಸ್ವಾಗತಿಸಿದವರು. ಆದರೆ ಪರಿಸಾಯರನ್ನು ಮತ್ತು ಶಾಸ್ತ್ರಿಗಳನ್ನು ಅವರ ಹೃದಯಗಳ ಕಠೋರತೆಗೆ ತಿರಸ್ಕರಿಸಿದರು. ಈ ತಿರಸ್ಕಾರ ಕೇವಲ ಅವರ ಮನೆ ಪರಿವರ್ತನೆಗೆ ಒಂದು ಆಹ್ವಾನವಾಗಿತ್ತು. ಅವರಿಗೂ ದೈವೀ ಸಾಮ್ರಾಜ್ಯದಲ್ಲಿ ಸ್ಥಾನ ಕೊಡಲು ಪ್ರಭು ಯೇಸು ಸಿದ್ಧರಿದ್ದರು. ಅವರ ಅವಿಶ್ವಾಸದ ನಡತೆಯಲ್ಲಿ ಪ್ರಭು ಕಳವಳಗೊಂಡು ಅವರೊಂದಿಗೆ ಮಾತುಕತೆ ಮುಂದುವರಿಸಲು ಒಪ್ಪಲಿಲ್ಲ. ಅವರ ಬಗ್ಗೆ ಯೇಸುವಿಗೆ ಕನಿಕರ ಮತ್ತು ಅವರನ್ನು ಉದ್ಧಾರಗೊಳಿಸುವ ಆಸೆ ಇತ್ತು. ಪ್ರಭು ಯೇಸು ಪರಿಸಾಯರ ಎದುರು ಅದ್ಭುತ ಅಥವಾ ಸೂಚಕ ಕಾರ್ಯವೆಸಗಳು ನಿರಾಕರಿಸಿದರು. ಯಾಕೆಂದರೆ ಇದರ ಮೊದಲು ಅನೇಕ ಪವಾಡಗಳನ್ನು ಪ್ರಭು ಯೇಸು ಮಾಡಿದ್ದರು. 7 ರೊಟ್ಟಿಗಳಿಂದ 4,000 ಜನಕ್ಕೆ ಉಣಬಡಿಸಿದ್ದು, ಬೆಸಾಯದ ಕುರುಡನಿಗೆ ದೃಷ್ಟಿದಾನ ಮಾಡಿದ್ದು, ಗೆನಸರೆತಿನ ರೋಗಿಗಳಿಗೆ ಆರೋಗ್ಯದಾನ, ಕಡಲಿನ ಮೇಲೆ ಕಾಲುನಡೆ, ದೈವ ಪೀಡಿತರಿಗೆ ಬಿಡುಗಡೆ ಮತ್ತು ಉಲ್ಬಣಗೊಂಡ ಸಮುದ್ರವನ್ನು ಶಾಂತಪಡಿಸುವುದು ಇತ್ಯಾದಿಗಳ ಮೂಲಕ ತಾವು ದೇವರ ಪುತ್ರನೆಂದು ಜಗತ್ತಿಗೆ ತೋರ್ಪಡಿಸಿದರು. ಆದರೂ ಪರಿಸಾಯರು ಅದನ್ನು ನಂಬಲಿಲ್ಲ. ಪ್ರಿಯರೇ, ದೀಕ್ಷಾಸ್ಥಾನದ ಮೂಲಕ ನಾವು ಪ್ರಭುವಿನ ಅನುಯಾಯಿಗಳಾಗಿದ್ದೇವೆ. ಧರ್ಮೋಪದೇಶ ಮತ್ತು ಸಂಸ್ಕಾರಗಳನ್ನು ಪಡೆದ ನಾವು ಅವರನ್ನು ತಿಳಿದಿದ್ದೇವೆ. ಆದರೂ ಕೂಡ ಸಂಪೂರ್ಣವಾಗಿ ವಿಶ್ವಾಸಿಸಲು ನಾವು ಕೂಡ ನಮ್ಮ ಜೀವನದಲ್ಲಿ ಪ್ರಭುವಿನ ಅದ್ಭುತ ಅಥವಾ ಸೂಚಕ ಕಾರ್ಯಗಳನ್ನು ನೋಡಲು ಬೇರೆ ಬೇರೆ ಪುಣ್ಯಸ್ಥಳಗಳಿಗೆ ನಿರಂತರವಾಗಿ ಧಾವಿಸುವುದೇವೆಯಾ? ಅದ್ಭುತ ಕಾರ್ಯಗಳನ್ನು ಜೀವನದಲ್ಲಿ ಅನುಭವಿಸದೆ ಪ್ರಭುವನ್ನು ವಿಶ್ವಾಸಿಸುವ ಅವರ ಶಿಷ್ಯರು ನಾವು ಆಗಿದ್ದೇವೆಯ? ಇವತ್ತಿನ ದಿನ ಈ ವಿಷಯವನ್ನು ನಾವು ಧ್ಯಾನಿಸೋಣ. ಸರ್ವಶಕ್ತ ದೇವರಾದ ಪಿತ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ತಮಗೆಲ್ಲರಿಗೆ ಶುಭ ದಿನ.